ಕಾನೂರ್ ಕೈ ಉದ್ಘಾಟನೆ ಮಾಡಿ ನಾನು ಬಹಳ ಖುಷಿ ಇದೆ ಯಾಕಂದ್ರೆ ನಾ ಯಾಕೆ ಅವರನ್ನ ಪ್ರೀತಿಸ್ತೀನಿ ಅಂದ್ರೆ ಬಹುತೇಕ ರಹೀಮ್ ಕಾನೂರ್ ಇಸ್ಲಾಂ ಧರ್ಮ ಲಿಂಗಾಯತ್ ಧರ್ಮ ಜೈನ್ ಧರ್ಮ ಎಲ್ಲ ಧರ್ಮ ಗುರುಗಳನ್ನ ಎಲ್ಲ ಧರ್ಮದ ಸಮಾಜದವರನ್ನ ಪ್ರೀತಿಸತಕ್ಕಂತ ನಮ್ಮಲ್ಲಿ ನಮ್ಮ ಜಿಲ್ಲೆಯಲ್ಲಿ ಯಾರಾದರೂ ಶಾಸಕರಿದ್ದರೆ ಅದು ರಹೀಮ್ ಕಾನೂರ್ ಬಹುತೇಕ ಅವರಲ್ಲೆಲ್ಲಕ್ಕಿಂತ ಹೆಚ್ಚಿನ ಸಂಖ್ಯೆ ಎಲ್ಲಕ್ಕಿಂತ ಹೆಚ್ಚಿನ ಸಂಖ್ಯೆ ಅವರಿಗೆ ಆನೆ ಬಲ ಅಂತಂದ್ರೆ ಅದು ಯಾರರ ಅಂತ ನಾನು ಹೇಳೋದಕ್ಕಿಂತ ಆ ಚುನಾವಣೆ ಮುಗಿದ ತಕ್ಷಣ ಅಂಕಿ ಸಂಖ್ಯೆ ಅದು ಯಾರ ಹೆಸರು ಬರ್ತದೆ ಅಂದ್ರೆ ರಹೀಮ್ ಕಾನೂರ್ ಭಾಷಣದಾಗ ಹೇಳ್ತಾರೆ ನೂರಕ್ಕೆ ನೂರು ಅವರು ಆ ರೀತಿ ಎಲ್ಲ ಎಲ್ಲರಿಗೂ ಪ್ರೀತಿಸ್ತಾರೆ ಮತ್ತೆ ಇಷ್ಟೊಂದು ಕಡಿಮೆ ಅವಧಿಯಲ್ಲಿ ಬಹುತೇಕ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಬಹಳ ಜನ ಶಾಸಕರಾಗ ಕಡಿಮೆ ಅವಧಿದಾಗ ಸಚಿವರಾದವ್ರು ಯಾರು ಅಂದ್ರೆ ಅದು ರಹೀಮ್ ಕಾನೂರ್ ಕಾರಣ ಏನು ಅಂದ್ರೆ ಅವ್ರು ಹೆಂಗಾರ ಅಂದ್ರೆ ಸರ್ವ ಜನಾಂಗದ ಶಾಂತಿ ತೋಟ ಹರ ಅದ್ರ ಸಲಕ್ಕೆ ಅವರಿಗೆ ದೇವರ ಆಶೀರ್ವಾದದಿಂದ ಅವರು ಶಾಸಕರು ಆದರು ಅವ್ರ ಕ್ಯಾಬಿನೆಟ್ ದರ್ಜೆ ಮಂತ್ರಿಗಳು ಆದರು ಮತ್ತೆ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಮುಂದೆ ಬರ್ತಕ್ಕಂಥ ಇದರಲ್ಲಿ ಮತ್ತೆ ಕ್ಯಾಬಿನೆಟ್ದಾಗೆ ಇರ್ತಾರೆ ಅಂತಕ್ಕಂಥ ನಂಬಿಕೆ ನನಗದ ಯಾಕಂದ್ರೆ ವಾತಾವರಣ ಆ ಇದು ಯಾಕೆ ಇದು ಚುನಾವಣೆ ಅದ ನಾವು ಮಾತು ಆಡಬಾರ್ದು ಆದರೂ ಕೂಡ ಇದಿನ ವಾಸ್ತವ ಸ್ಥಿತಿ ಪರಿಸ್ಥಿತಿ ಏನದ ಅದು ಇದಿನ ಸತ್ಯಾಂಶವನ್ನ ಹೇಳಿಕೆ ತಪ್ಪು ಅಲ್ಲ ಅಂತಕ್ಕಂಥ ಮಾತನ್ನು ತಿಳಿಸಿ ರಹೀಮ್ ಖಾನ್ ಸಾಹೇಬ್ರೆ ನೀವು ಇದು ಏನು ನಿಮ್ಮ ಪ್ರೀತಿ ನಿಮ್ಮ ಪ್ರೇಮ ಅದ ಹಿಂಗೆ ಹೆಚ್ಚೆಚ್ಚಾಗಲಿ ಮತ್ತೆ ನೀವು ವಿಧಾನಸೌಧದಾಗೆ ಕೂಡ್ತೀರಿ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತು ವಿಶೇಷವಾಗಿ ಅಪ್ಪಗಳು ಇಷ್ಟೆಲ್ಲ ಚಲೋ ಕೆಲಸ ಮಾಡ್ಯಾರ ಮತ್ತು ಇಂಥ ವಯಸ್ಸಾದವ್ರಿಗೆ ನೀವು ಇವ್ರ ಕಡೆ ನೋಡಿದ್ರೆ ಅಂದ್ರೆ ಇವ್ರ ಆಶೀರ್ವಾದ ಪೂರ್ತಿ ನಿಮ್ಮಾಗಿರ್ತದೆ ಅದ್ರ ಸಲುವಾಗಿ ಮತ್ತೆ ಇವತ್ತು ಏನಾದರೂ ಇಲ್ಲಿ ಬಿಡುಗಡೆ ಮಾಡಿ ಹೋಗ್ರಿ ನೀವು ಯಾಕಂದ್ರೆ ಇದು ಏನ ಗುರುಗಳಿಗೆ ಕೂಡ್ಲತ್ತಿಲ್ಲ ಇಲ್ಲಿ ಯಾರು ವ್ಯಕ್ತಿ ಕೂಡ್ಲತ್ತಿಲ್ಲ ಇದೊಂದು ಸಮಾಜ ಹಿತ ಅದ ನೀವು ಎಷ್ಟು ಕೊಡ್ತೀರಿ ಅದ್ರ ಹೆಚ್ಚು ಅದ್ರ ಪಟ್ಟು ನಿಮ್ಗೆ ಹೆಚ್ಚು ಅದ್ರ ಲಾಭ ಸಿಗುತ್ತದ ಅಂತಕ್ಕಂತ ಮಾತನ್ನು ತಿಳಿಸಿ ಬಹುತೇಕ ರಹೀಮ್ ಖಾನ್ ಅವರು ನಾನು ಅವರು ಸಚಿವರು ಇದ್ದಾಗ ಅವ್ರ ಮನೆಗೆ ಹೋಗಿದ್ದ ಅವರು ಕ್ವಾರ್ಟರ್ಸ್ಗೆ ಹೋಗಿದ್ದ ಬಹಳ ಪ್ರೀತಿಯಿಂದ ನಮಗೂ ಕೂಡ ನಮ್ಮ ಪ್ರಸಾದ ನಿಲಯ ನಾ ಯಾಕೆ ಇಷ್ಟೆಲ್ಲ ಮಾತಾಡತ್ತೀನಿ ಅಂದ್ರೆ ಅಥೆಂಟಿಕ್ ಆಗಿ ಇದ್ದಂಗೆ ಹೇಳತ್ತೀನಿ